ನಮಸ್ಕಾರ. ಕಂಪ್ಯೂಟರ್ ಕ್ಲಾಸಸ್ ಫಾರ್ ಬಿಗಿನರ್ಸ್ ವಾಲ್ಯೂಮ್ 2 ಸೆಷನ್ 3ಗೆ ಸ್ವಾಗತ. ನಾನು ಪಾರ್ಸಾರ್ಥಿ. ಇದು ಈ ಮೂರನೇ ಸೆಷನ್ನಲ್ಲಿ ನಾನು ಬರೀ ಇಂಟರ್ನೆಟ್ ಬ್ರೌಸಿಂಗ್ ಮತ್ತು ಇಂಟರ್ನೆಟ್ಟಲ್ಲಿ ಏನೇನು ಮಾಡ್ಬೋದು ಅದ್ರ ಬಗ್ಗೆ ಒಂದೊಂದಾಗಿ ಹೇಳ್ತಾ ಬರ್ತೀನಿ. ಒಂದೊಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಕೇರ್ಫುಲ್ಲಾಗಿ ಕೇಳ್ಕೊಳ್ಳಿ. ಆಮೇಲೆ ನಾನು ಹೇಳಿದ್ದನ್ನು ಒಂದೊಂದಾಗಿ ಪ್ರಾಕ್ಟೀಸ್ ಮಾಡಿ. ಇದ್ರ ಮುಂಚೆ ನಾನು 8 ವೀಡಿಯೋಸ್ ಮಾಡಿದ್ದೀನಿ ಬೇರೆ ಬೇರೆ ಕಂಪ್ಯೂಟರ್ ಬಗ್ಗೆ, ಬೇರೆ ಪಾರ್ಟ್ಸು ಹೇಗೆ ಆಪ್ರೇಟ್ ಮಾಡೋದು, ವಿಂಡೋಸ್ ಎಲ್ಲ. ನೀವು ಯಾರಾದರೂ ಅದನ್ನ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನೆಲ್ಲ ನೋಡಿಬಿಟ್ಟು ಆಮೇಲೆ ಇದನ್ನು ನೋಡಿದ್ರೆ ನಿಮಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲದೇ ಇದ್ದರೂ ಪರವಾಗಿಲ್ಲ, ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಈ ಇಂಟರ್ನೆಟ್ ಬ್ರೌಸಿಂಗ್ ಅಂತ ಹೇಳಿದ್ರೆ, ನೀವು ಇಂಟರ್ನೆಟ್ ಅಂದರೆ ಇಂಟರ್ನೆಟ್ ಅಂತ ಒಂದು ನೆಟ್ವರ್ಕ್ ಇರುತ್ತೆ, ಅದರ ಮೇಲೆ ನೀವು ಬ್ರೌಸ್ ಮಾಡಬೇಕು. ಬ್ರೌಸ್ ಅಂತ ಹೇಳಿದ್ರೆ ಸರ್ಫಿಂಗ್ ಅಂತ ಹೇಳ್ತಾರೆ, ಬೇಕಾದ್ರೆ ಹಾಗೂ ಹೇಳ್ಬೋದು. ನೋಡಿ, ಈ ಡಯಾಗ್ರಾಮಲ್ಲಿ ನಿಮಗೆ ಒಬ್ಬರು ಸರ್ಫ್ ಮಾಡೋದು ಕಾಣ್ತಾ ಇರುತ್ತೆ. ಇವರು ಇದ್ರ ಮೇಲೆ, ನೀವು ಸರ್ಫ್ ಅಂದರೆ ಅದರ ಅಲೆಗಳು, ಸೊ ನೀವು ಸಮುದ್ರದ ಅಲೆಗಳ ಮೇಲೆ ಅವರು ಒಂದು ಈ ಥರ ರ್ಯಾಫ್ಟ್ ಥರ ಒಂದು ಇಟ್ಕೊಂಬಿಟ್ಟು ಸರ್ಫಿಂಗ್ ಬೋಟ್ ಅಂತ ಇರುತ್ತೆ, ಸರ್ಫಿಂಗ್ ಇದಿರುತ್ತೆ, ರ್ಯಾಫ್ಟನ್ನು ಇಟ್ಕೊಂಡು ಅದ್ರ ಮೇಲೆ ಹೋಗ್ತಾರೆ. ಸೊ ಇದರಲ್ಲಿ ನೀವು ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಬೋದು, ಅಲೆಗಳು ಬಂದಾಗ ಅದ್ರ ಮೇಲೆ ಮೂವ್ ಮಾಡ್ಬೋದು. ಅದೇ ಥರ ನೀವು ಇಂಟರ್ನೆಟ್ಟಲ್ಲಿ ಬೇರೆ ಬೇರೆ ಕಡೆ ಹೋಗಿ ಏನೇನಿದೆ ಅಲ್ಲಿ ನೋಡಬೇಕು, ಯಾವ ವೆಬ್ಸೈಟಲ್ಲಿ, ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ನೋಡಬೇಕು ಅಂದರೆ ಅದನ್ನು ನಾವು ಸರ್ಫಿಂಗ್ ಅಂತಲೇ ಹೇಳ್ತೀವಿ ಅಥವಾ ಬ್ರೌಸಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಯಾವ ಥರ ಇದು ಸರ್ಫ್ ಇದನ್ನು ಇಟ್ಕೊಂಡು ಅದ್ರ ಮೇಲೆ ಹೇಗೆ ಹೋಗ್ತಾರೆ, ಅದ್ರ ಮೇಲೆ ನಿಂತ್ಕೋಬೇಕಲ್ಲ, ಆವಾಗ ತಾನೇ ಮುಂದಕ್ಕೆ ಹೋಗ್ಬೋದು. ಅದೇ ಥರ ನೀವು ಇಂಟರ್ನೆಟ್ ಮೇಲೆ ಸರ್ಫ್ ಮಾಡಬೇಕು ಅಂದರೆ ನಿಮಗೆ ಈ ಥರ ಬ್ರೌಸರ್ಸ್ ಅಂತ ಹೇಳ್ತಾರೆ, 4 ವೆರೈಟಿ ಅಂದರೆ ಮೋಸ್ಟ್ ಪಾಪ್ಯುಲರ್ 4 ವೆರೈಟಿ ಬ್ರೌಸರ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ 4 ಬ್ರೌಸರು ಬೇರೆ ಬೇರೆ ಕಂಪ್ನಿಯಿಂದ ಬರುತ್ತೆ. ಈ ಥರ ಸಿಂಬಲ್ ಇದ್ದರೆ, ಐಕಾನ್ ಇದ್ದರೆ ಅದು ಗೂಗಲ್ದು, ಗೂಗಲ್ ಕ್ರೋಮ್ ಅಂತ ಹೇಳ್ತಾರೆ, ಗೂಗಲ್ನವರೇ ಕೊಡ್ತಾರೆ ಅದನ್ನು. ಅದೇ ಥರ ಮೊಜಿಲ್ಲಾ ಫೈರ್ಫಾಕ್ಸ್ ಅಂದರೆ ಇದು ಒಂದು ಫಾಕ್ಸ್ ನರಿ ಕೂತಿದೆ ಅಲ್ಲಿ ವರ್ಲ್ಡ್ ಮೇಲೆ, ಸೊ ಅದನ್ನು ಮೊಜಿಲ್ಲಾ ಫೈರ್ಫಾಕ್ಸ್ ಅಂತ ಹೇಳ್ತಾರೆ, ಅದು ಒಂದು ಪ್ರೈವೇಟ್ ಕಂಪ್ನಿದು. ಮೂರನೇದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಂತಲೇ ಹೆಸರು ಕೊಟ್ಟಿದ್ದಾರೆ, ಅದು ಈ ಥರ ಇ ಅಂತ ಸಿಂಬಲ್ ಬರುತ್ತೆ, ಎಕ್ಸ್ಪ್ಲೋರರ್. ಇದು ವರ್ಲ್ಡ್ಗೆ ಬಂದಂಗೆ, ಇದು ಮೈಕ್ರೋಸಾಫ್ಟ್ದೇ. ಮೈಕ್ರೋಸಾಫ್ಟ್ ಕಂಪ್ನೀಸ್ ಅಂದರೆ ಇವಾಗ ನೀವು ವಿಂಡೋಸಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ ಅವ್ರದ್ದೇ. ನಾಲ್ಕನೇದು ಆ್ಯಪಲ್ನವ್ರದ್ದು, ಸಫಾರಿ ಅಂತ ಅವ್ರದ್ದು ಮಾಡ್ತಾರೆ, ಅದು ಒಂದು ಬ್ರೌಸರು. ಅದು ನಾರ್ಮಲಿ ಆ್ಯಪಲ್ ಕಂಪ್ನೀಲಿ, ಆ್ಯಪಲ್ ಕಂಪ್ನಿದು ಪ್ರಾಡಕ್ಟ್ಸ್ ಇರುತ್ತಲ್ಲ, ಇದು ಆ್ಯಪಲ್ದು ಡೆಸ್ಕ್ಟಾಪು, ಲ್ಯಾಪ್ಟಾಪು ಅಥವಾ ಐಪ್ಯಾಡು, ಮ್ಯಾಕ್ ಅಂತ ಬರುತ್ತೆ. ಸೊ ಅದರೆಲ್ಲ ಯೂಸ್ ಮಾಡೋಕ್ಕೆ, ಅಥವಾ ಐಫೋನು ಅದರೆಲ್ಲ ಯೂಸ್ ಮಾಡೋಕ್ಕೆ ನಿಮಗೆ ಆ್ಯಪಲ್ದು ಸಫಾರಿ ಅಂತ ಬರುತ್ತೆ ಬ್ರೌಸರ್, ಇದು ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಈ ಥರ ಈ 4 ವೆರೈಟಿ ಪಾಪ್ಯುಲರ್ ವೆರೈಟಿ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದಿಷ್ಟೇ ಅಲ್ಲ, ಇನ್ನೂ ತುಂಬ ಇದೆ, ಬಟ್ ಜನರು ಯೂಸ್ ಮಾಡೋದು ಈ 4ನೇ ಜಾಸ್ತಿ. ಈ 4 ಬ್ರೌಸರು ಆ್ಯಕ್ಚುಲಿ ಫ್ರೀ, ನೀವು ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ. ಸೊ ನೀವು ನಿಮ್ಮ ಕಂಪ್ಯೂಟ್ರಲ್ಲಿ ಇದ್ದರೆ ನೋಡಿ, ಇಲ್ಲ ಅಂದರೆ ನೀವು ಡೌನ್ಲೋಡ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ಕೋಬೋದು. ನೀವು ಇದರಲ್ಲಿ ನಿಮ್ಮ ಮೊಬೈಲಲ್ಲಿ ನೀವು ಯಾವ ಥರ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿ ಯಾವ್ದಾರ ಆ್ಯಪ್ ಇನ್ಸ್ಟಾಲ್ ಮಾಡಿ ಕೆಲಸ ಮಾಡ್ತಿರೋ ಅದೇ ಥರ ಇದನ್ನೂ ನೀವು ಅವರವ್ರ ವೆಬ್ಸೈಟ್ಗೆ ಹೋಗ್ಬಿಟ್ಟು, ನೀವು ಗೂಗಲ್ ಕ್ರೋಮ್ ಬೇಕು ಅಂದರೆ ಗೂಗಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಡೌನ್ಲೋಡ್ ಗೂಗಲ್ ಕ್ರೋಮ್ ಅಂದರೆ ಡೌನ್ಲೋಡ್ ಆಗುತ್ತೆ. ಅದೇ ಥರ ಮೊಜಿಲ್ಲಾ ಫೈರ್ಫಾಕ್ಸ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಅಂದರೆ ಅದು ಡೌನ್ಲೋಡ್ ಆಗುತ್ತೆ. ಸೊ ಅದೇ ಥರ ಇಂಟರ್ನೆಟ್ ಎಕ್ಸ್ಪ್ಲೋರ್ ಡೌನ್ಲೋಡ್ ಮಾಡೋದು ಬೇಕಾಗಿಲ್ಲ, ಯಾಕೆಂದರೆ ಅದು ವಿಂಡೋಸಲ್ಲಿ ಆಲ್ರೆಡಿ ನಿಮಗೆ ಫ್ರೀಯಾಗಿ ಕೊಟ್ಟಿರ್ತಾರೆ ನಿಮ್ಮ ಸೆಟ್ಟಲ್ಲಿ, ಬೇರೆ ಬೇರೆ ಅಪ್ಲಿಕೇಶನ್ ಸೆಟ್ಟಲ್ಲಿ. ಆ್ಯಪಲ್ ಸಫಾರಿ ಬೇಕು ಅಂದರೆ ಆ್ಯಪಲ್ ವೆಬ್ಸೈಟ್ಗೆ ಹೋದರೆ ನಿಮ್ಗೆ ಅಲ್ಲಿಂದ ಸಿಗುತ್ತೆ. ಸೊ ನೆಕ್ಸ್ಟ್ ಇವಾಗ ಮುಂದಕ್ಕೆ ಈ ಇಂಟರ್ನೆಟ್ ಅಂದರೆ ಏನು ಅಂತ ಸ್ವಲ್ಪ ಅದನ್ನು ನೋಡೋಣ. ಇದು ನಾನು ಮುಂಚೆನೂ ಒಂದ್ಸರಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆದರೂ ಇನ್ನೊಂದ್ಸರಿ ರಿಪೀಟ್ ಮಾಡ್ಬಿಡೋಣ ಅಂತ ಇದನ್ನು ತೋರಿಸ್ತಾ ಇದ್ದೀನಿ. ಈ ಇಂಟರ್ನೆಟ್ ಕ್ಲೌಡ್ ಅಂತ ಹೇಳ್ತಾರೆ, ಅಂದರೆ ಇಂಟರ್ನೆಟ್ ಕ್ಲೌಡ್ ಅಂದರೆ ಈ ಥರ ಏನು ಕ್ಲೌಡ್ ಅಂತ ಒಂದು ಮೋಡ ಅಂತ ಆ ಥರ ಏನು ಇಲ್ಲ, ಬಟ್ ಸುಮ್ಮನೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ತಾರೆ. ಈ ಇಂಟರ್ನೆಟ್ ಕ್ಲೌಡ್ ಅಂದರೆ ಏನು ಅಂದರೆ, ಬೇರೆ ಬೇರೆ ಕಂಟ್ರಿಯಿಂದ ಎಲ್ಲರೂ ಅವರವರ ನೆಟ್ವರ್ಕ್ ಮಾಡಿ, ಇವಾಗ ನಮ್ಮ ಬೆಂಗಳೂರಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಈ ಬೇರೆ ಬೇರೆ ಕಂಪ್ನಿಯವರು ನೆಟ್ವರ್ಕ್ ಮಾಡ್ತಾರೆ, ಟೆಲಿಕಾಮ್ ಕಂಪ್ನಿನವರು, ಏರ್ಟೆಲ್ಲು, ಆ್ಯಕ್ಟು ಅಥವಾ BSNL ಇವರೆಲ್ಲ ಮಾಡಿ
ನೆಟ್ವರ್ಕ್ ಮಾಡಿಬಿಟ್ಟು ಕೇಬಲೆಲ್ಲ ಕನೆಕ್ಷನ್ ಮಾಡಿ ನೆಟ್ವರ್ಕ್ ಮಾಡ್ತಾರೆ. ಅದರಲ್ಲಿ ಏನೇನು ಬೇಕಾದ್ರೂ ನಾವು ಸೇರಿಸ್ಕೋಬೋದು, ವೆಬ್ಸೈಟು ಅದು ಇದೆಲ್ಲ ಮಾಡಿಬಿಟ್ಟು ಅದನ್ನು ನಿಮಗೆ ಜನರಿಗೆ ಯೂಸ್ ಮಾಡೋಕ್ಕೆ ಕೊಡ್ತಾರೆ. ಸೊ ನಿಮಗೆ ಯಾವ ಥರ ಅಂದರೆ, ಸಪೋಸ್ ನಿಮ್ಮ ಮನೆ, ಇದು ನಿಮ್ಮ ಮನೆ ಅಂತ ಇಟ್ಕೊಳ್ಳಿ. ಮನೆಯಲ್ಲಿ ನೀವೇನು ಮಾಡ್ತೀರಾ, ನಿಮ್ಮ ಡೆಸ್ಕ್ಟಾಪು ಲ್ಯಾಪ್ಟಾಪು ಇಟ್ಟಿರ್ತೀರಾ. ಅಲ್ಲಿಂದ ನಿಮ್ಮ ಮನೆಯಲ್ಲೇ ಒಂದು ಮೋಡಮ್ ಇರುತ್ತೆ, ಯಾಕಂದರೆ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ತೊಗೊಂಡ್ರೆ ಮೋಡಮ್ ಇರುತ್ತೆ, ಫೈಬರ್ ತೊಗೊಂಡ್ರೆ ಮೋಡಮ್, ಫೈಬರ್ಗೂ ಮೋಡಮ್ ಬರುತ್ತೆ. ಬಟ್ ಅದು ಬ್ರಾಡ್ಬ್ಯಾಂಡ್ ಸ್ವಲ್ಪ ಲೋಯರ್ ಸ್ಪೀಡು, ಫೈಬರ್ದು ಸ್ವಲ್ಪ ಹೈಯರ್ ಸ್ಪೀಡ್ ಅದು. ಸೊ ನಿಮ್ಮ ನಿಮ್ಮ ಕಂಪ್ಯೂಟ್ರಿಂದ ಇದು ಕನೆಕ್ಟ್ ಆಗಿರುತ್ತೆ ಅಲ್ಲಿಂದ ನಿಮ್ಮ ಮೋಡಮ್ಗೆ. ಮೋಡಮಿಂದ ಅವರು ಸರ್ವಿಸ್ ಪ್ರೊವೈಡರ್, ISP ಸರ್ವಿಸ್, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತ ಇರ್ತಾರೆ. ಇಲ್ಲಿ ನೋಡಿ, ಇಂಟ್ರೆಸ್ಟ್ ಅಂದರೆ ನಿಮಗೆ BSNL, ಏರ್ಟೆಲ್, ವೋಡಾಫೋನು, ಆ್ಯಕ್ಟು, ಇನ್ನೂ ಏನೋ ಬರುತ್ತೆ, ಅವ್ರು ಯಾರಾದರೂ ಇರ್ಬೋದು ನಿಮ್ಮ ಊರ ಹತ್ರ, ನಿಮ್ಮ ಮನೆ ಹತ್ರ ಯಾರು ಇರ್ತಾರೋ ಅವ್ರು ಕೊಡ್ತಾರೆ. ಸೊ ನೀವು ನಿಮ್ಮ ಮನೆಯಿಂದ ಅವ್ರ ಕನೆಕ್ಷನ್ ತೊಗೊಳ್ತೀರಾ, ಅವರು ಅಲ್ಲಿಂದ ಇಂಟರ್ನೆಟ್ ಕ್ಲೌಡ್ಗೆ ಕನೆಕ್ಟ್ ಮಾಡ್ತಾರೆ. ಈ ಇಂಟರ್ನೆಟ್ ಕ್ಲೌಡ್ ಯಾವ ಥರ ಇರುತ್ತೆ ಅಂದರೆ, ಫುಲ್ ವರ್ಲ್ಡಲ್ಲೇ ಅವ್ರವ್ರ ಕಂಟ್ರಿಯಿಂದ ಒಬ್ರಿಗೊಬ್ರು ಕನೆಕ್ಟ್ ಮಾಡ್ಕೊಳ್ತಾರೆ. ಸಪೋಸ್ ನಮ್ಮಿಂದ ನಮ್ಮ ಕಂಟ್ರಿಯಿಂದ ಇಂಡಿಯಾದಿಂದ ಪಕ್ಕದಲ್ಲಿ ಸಿಂಗಾಪುರ್ ಕನೆಕ್ಟ್ ಮಾಡ್ತಾರೆ, ಸಿಂಗಾಪುರ್ನವರು ಅಲ್ಲಿಂದ ಪಕ್ಕದಲ್ಲಿ ಮಲೇಷಿಯಾ, ಆಮೇಲೆ ಹಾಗೆ ಹೋಗ್ತಾ ಹೋಗ್ತಾ ಕೊರಿಯಾ ಅಥವಾ ಇನ್ನು ಚೈನಾ ಅಥವಾ ಬೇರೆ ಕಂಟ್ರಿಗೆ ಹೋಗಿ ಅದು US ಹೋಗಿ ಈ ಕಡೆಯಿಂದ ಸುತ್ತಕೊಂಡು ಬಂದು ನಿಮಗೆ ವಾಪಸ್ ಕನೆಕ್ಷನ್ ಸಿಗುತ್ತೆ. ಸೊ ಒಂದು ನೆಟ್ವರ್ಕ್, ಕನೆಕ್ಟೆಡ್ ನೆಟ್ವರ್ಕ್ ಅಂತ ಇಟ್ಕೊಳ್ಳಿ, ಒಂದು ರಿಂಗ್ ಥರ ಇಟ್ಕೊಳ್ಳಿ. ಅದರಲ್ಲಿ ಎಲ್ಲ ಕಂಟ್ರಿನೂ ಕನೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ನಿಮಗೆ ಯಾವ ಕಂಟ್ರೀಲಿ ಏನು ಬೇಕೋ ಅದರಿಂದ ತೊಗೋಬೋದು. ಸೊ ನೀವು ಒಂದ್ಸರಿ ನಿಮ್ಮ ಮನೆಯಿಂದ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಹೋಗ್ಬಿಟ್ಟು ಇಂಟರ್ನೆಟ್ ಗೇಟ್ವೇಗೆ ನೀವು ಎಂಟ್ರ್ ಆಗಿಬಿಟ್ರೆ ಅಲ್ಲಿಂದ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಏನು ತೊಂದರೆ ಇಲ್ಲ, ಫ್ರೀಯಾಗಿ ಓಡಾಡ್ಬೋದು. ಇದನ್ನೇ ಬ್ರೌಸಿಂಗ್ ಅಂತ ಹೇಳ್ತಾರೆ. ಇವಾಗ ನಿಮ್ಮ ಮನೆಯಿಂದ ನೀವು ಡೈರೆಕ್ಟಾಗಿ ಕ್ಲೌಡ್ ಕನೆಕ್ಟ್ ಮಾಡೋಕ್ಕಾಗಲ್ಲ, ಅದು ರೂಲ್ಸ್ ಪ್ರಕಾರ ಪರ್ಮಿಟ್ ಮಾಡಲ್ಲ. ಸೊ ಅದರಿಂದ ಇವ್ರೇನು ಮಾಡ್ತಾರೆ, ಸೆಕ್ಯೂರಿಟಿ ರೀಸನ್ಸು ಅದು ಅದು ಇರುತ್ತೆ. ಸೊ ಈ ಇಂಟರ್ನೆಟ್ ಗೇಟ್ವೇ ಅಂತ ಕೊಡೋದು ಸರ್ವಿಸ್ ಪ್ರೊವೈಡರ್ಗೆ, ಟೆಲಿಕಾಮ್ ಕಂಪ್ನಿಗೆ. ಅವರು ಅದೇ ಮನೆ ಈ ಸ್ಪೆಕ್ಟ್ರಮಲ್ಲಿ ಆಕ್ಷನ್ ಮಾಡಿ ತೊಗೊಂಡು ತೊಗೊಳ್ತಾರಲ್ಲ, ಅದರಲ್ಲಿ ಇದು ಒಂದಿರುತ್ತೆ. ಸೊ ತೊಗೊಂಡು ಅವ್ರು ಕನೆಕ್ಟ್ ಮಾಡಿ ಕೊಡ್ತಾರೆ, ನೀವು ಅದ್ರ ಮೇಲೆ ನೀವು ನಿಮ್ಮ ಕನೆಕ್ಷನ್ ಕೊಡ್ತಾರೆ, ನೀವು ಅದನ್ನ ತೊಗೊಂಡು ಕನೆಕ್ಟ್ ಮಾಡ್ಕೋಬೋದು ಇಂಟರ್ನೆಟ್ಗೆ. ಈ ಇಂಟರ್ನೆಟ್ ಮೇಲೇ ಬೇರೆ ಬೇರೆ ಸರ್ವಿಸಸ್ಸು ಏನೇನು ಬೇಕೋ ಎಲ್ಲ ಇರುತ್ತೆ. ಈಗ ಯೂಟ್ಯೂಬ್ ಅಂತ ಇರುತ್ತೆ, ಅವ್ರೇನು ಮಾಡ್ತಾರೆ, ಅದು ಗೂಗಲ್ದದು ಯೂಟ್ಯೂಬು, ಅವ್ರೇನು ಮಾಡ್ತಾರೆ, ಎಲ್ಲರೂ ಎಲ್ಲೋ ಒಂದು ಕಡೆ ಸರ್ವರ್ ಎಲ್ಲ ಸೆಟಪ್ ಮಾಡಿಬಿಟ್ಟು ಅಲ್ಲಿಂದ ಇಂಟರ್ನೆಟ್ಗೆ ಅವ್ರು ಕನೆಕ್ಟ್ ಮಾಡಿಬಿಡ್ತಾರೆ. ಕನೆಕ್ಟ್ ಮಾಡಿಬಿಟ್ರೆ ನೀವು ಇಲ್ಲಿಂದ ಹೋದರೆ ಆ ನೆಟ್ವರ್ಕ್ ಕ್ಲೌಡ್ಗೆ, ಅಲ್ಲಿಂದ ನೀವು ಅಲ್ಲಿ ಹೋಗ್ಬಿಟ್ಟು ಯೂಟ್ಯೂಬ್ ನೋಡ್ಬೋದು. ಅದೇ ಥರ ಮೇಲ್ಸು, ನಿಮ್ಮದು ಜಿಮೇಲ್ ಇರಲಿ, ಹಾಟ್ಮೇಲ್ ಇರಲಿ, ಯಾಹೂ ಮೇಲ್ ಇರಲಿ, ಅದು ಯಾವುದಿದ್ರೂ ನೀವು ಇಲ್ಲಿ ಅವರು ಸರ್ವರ್ ಹಾಕ್ಬಿಟ್ಟು ಜಿಮೇಲು ಗೂಗಲ್ದು, ಹಾಟ್ಮೇಲು ಇದು ಮೈಕ್ರೋಸಾಫ್ಟ್ದು, ಯಾಹೂ ಅಂತ ಅವ್ರದ್ದೇ ಕಂಪ್ನಿ ಇದೆ. ಸೊ ಆ ಥರ ಅವ್ರವ್ರದ್ದು ಮೇಲ್ಸ್ ಮಾಡಿ ಸರ್ವರ್ ಮಾಡಿ ಅದನ್ನು ನೆಟ್ವರ್ಕ್ ಕನೆಕ್ಟ್ ಮಾಡ್ತಾರೆ ಕ್ಲೌಡ್ಗೆ. ಸೊ ನೀವು ಇಲ್ಲಿಂದ ಹೋಗ್ಬಿಟ್ಟು ಇದಕ್ಕೆ ಕ್ಲೌಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗಿ ನೀವು ಕನೆಕ್ಟ್ ಮಾಡ್ಕೋಬೋದು. ಅದೇ ಥರ ಈ ಟ್ವಿಟ್ಟರು, ಫೇಸ್ಬುಕ್ಕು, ಅವರು ಕನೆಕ್ಟ್ ಮಾಡ್ಕೊಳ್ತಾರೆ. ಆಮೇಲೆ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಬರುತ್ತೆ, ಅದೊಂದು ಅದು ಹೊಸ ಟೆಕ್ನಾಲಜಿ. ಅದರಲ್ಲಿ ನಿಮಗೆ ಎಲ್ಲ ನಿಮ್ಮ ಕ್ಲೌಡ್ ಅಂದರೆ ಇಂಟರ್ನೆಟ್ಟಲ್ಲೇ ನಿಮಗೆಲ್ಲ ಸಿಗ್ಬಿಡುತ್ತೆ, ನಿಮಗೆ ಒಳ್ಳೊಳ್ಳೆ ಸಾಫ್ಟ್ವೇರು, ಸ್ಟೋರೇಜ್ ಮಾಡೋಕ್ಕೆ ಸರ್ವರ್ಸು ಅದೆಲ್ಲ ಸಿಗುತ್ತೆ. ಸೊ ಈಗ ಹೊಸ ಜನ್ರೇಷನ್ ಎಲ್ಲ ಕಂಪ್ಯೂಟರ್ ಮಾಡೋದೆಲ್ಲ ಅಲ್ಲೇ ತೊಗೊಂಡು ಬೇರೆ ಬೇರೆ ಕಂಪ್ನಿಯವರು ಅದ್ರಲ್ಲಿ ತೊಗೊಂಡು ಕೆಲಸ ಮಾಡ್ಕೊಳ್ತಾರೆ. ಅದೇ ಥರ ನಿಮ್ಮ ಬೇರೆ ಯಾವ ವೆಬ್ಸೈಟ್ ಆದರೂ ಇರಲಿ, ನಿಮ್ಮ ಕರ್ನಾಟಕ ವೆಬ್ಸೈಟ್ ಆಗಲಿ, ನಿಮ್ಮ ಇಂಟರ್ನೆಟ್ ವೆಬ್ಸೈಟ್ ಆಗಲಿ, ಗೂಗಲ್ ವೆಬ್ಸೈಟ್ ಆಗಲಿ, ಎಲ್ಲ ವೆಬ್ಸೈಟ್ಗಳು ಕ್ಲೌಡ್ಗೆ ಬರಲೇಬೇಕು. ಯಾಕಂದರೆ ನೀವು ಯಾವುದಾದ್ರು ವೆಬ್ಸೈಟ್ ಹೋಗಬೇಕು ಅಂದರೆ ಇಲ್ಲಿಂದ ಹೋಗ್ಬಿಟ್ಟು ಕ್ಲೌಡ್ಗೆ ಹೋಗ್ಬಿಟ್ಟು ವೆಬ್ಸೈಟ್ ಬರಬೇಕು, ಇದು ರೂಟು. ಸೊ ಅದರಿಂದ ಎಲ್ಲ ವೆಬ್ಸೈಟು ಬರ್ತಾರೆ. ಆಮೇಲೆ ಸ್ಕೈಪ್ ಅಂತ ಬರುತ್ತೆ, ಅದು ಇವಾಗ ಮುಂಚೆ ಇಂಡಿಪೆಂಡೆಂಟ್ ಕಂಪ್ನಿದಿತ್ತು, ಇವಾಗ ಮೈಕ್ರೋಸಾಫ್ಟ್ನವ್ರು ತೊಗೊಂಡ್ಬಿಟ್ಟಿದ್ದಾರೆ. ಸೊ ಇದು ಸ್ಕೈಪ್ ಅಲ್ಲಿಗೆ ಬರುತ್ತೆ. ಸೊ ಅದೇ ಥರ ನಿಮಗೆ ಗೂಗಲ್ಲು ಬರುತ್ತೆ. ಸೊ ಗೂಗಲ್ಲು ಅದು ಕನೆಕ್ಟ್ ಮಾಡಿರ್ತಾರೆ. ಸೊ ಈ ಥರ ಈ ಇದರಲ್ಲಿ ಇಂಟರ್ನೆಟ್ಟಲ್ಲಿ ಬೇರೆ 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 ಏನೇನೋ ಲೋಡ್ ಮಾಡಿರ್ತಾರೆ, ನೀವು ಯಾವ್ದು ಬೇಕಾದ್ರೂ ಹೋಗಿ ಅದನ್ನು ಬ್ರೌಸ್ ಮಾಡ್ಬೋದು. ಮುಂಚೆ ಇದೆ ಹಿಂದೆ ಹೇಳಿದಂಗೆ, ನೀವು ಇಲ್ಲಿಂದ ಅಲ್ಲಿಗೆ ಇಂಟರ್ನೆಟ್ಗೆ ಹೋಗಬೇಕು ಅಂದರೆ ನಿಮ್ಮ ಹತ್ರ ಬ್ರೌಸರ್ ಇರಬೇಕು. ಅದೇ ನಾವು ಹೇಳಿದ್ರೆ 4 ಬ್ರೌಸರು, ನಿಮಗೆ ಗೂಗಲ್ ಕ್ರೋಮ್ ಅಥವಾ ಮೊಜಿಲಾ ಫೈರ್ಫಾಕ್ಸ್ ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಥವಾ ಆ್ಯಪಲ್ದು. ಸೊ ಈ ಆ್ಯಪಲ್ ಸಫಾರಿ. ಸೊ ಈ 4 ಯಾವ್ದಾರು ಒಂದಿದ್ದರೂ ಸಾಕು, ನೀವು ಅದನ್ನು ಅಲ್ಲಿಗೆ ನೀವು ಹೋಗ್ಬಿಟ್ಟು ನೋಡ್ಬೋದು. ಸೊ ಇವಾಗ ಹೇಗೆ ನೋಡಬೇಕು ಅಂತ ಅನ್ನೋದನ್ನು ಇವಾಗ ಡೈರೆಕ್ಟಾಗಿ ಲೋಡ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿದ್ದೀವಿ ನಾವು, ಬೂಟ್ ಮಾಡಾದ ಮೇಲೆ ಇಲ್ಲಿ ಬರ್ತೀವಿ ಅಂತ ನಮ್ಮನ್ನೇ ಇನ್ನೊಂದು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ.
ಸೊ ನಾನು ಇವಾಗ ನೋಡಿ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಮೊಜಿಲಾ ಫೈರ್ಫಾಕ್ಸ್ದು ಲೋಗೋ ಇಲ್ಲಿದೆ, ಗೂಗಲ್ ಕ್ರೋಮ್ ಲೋಗೋ ಇಲ್ಲಿದೆ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇಲ್ಲಿದೆ. ಸೊ ನಾನು ಇಲ್ಲಿ ಇದರದು ಇದು ಆ್ಯಪಲ್ ಸಫಾರಿ ಹಾಕಿಲ್ಲ, ಯಾಕಂದರೆ ಬೇಕಾಗಿಲ್ಲ, ಬೇಕಾದ್ರೆ ಅದನ್ನು ಹಾಕ್ಕೋಬೋದು. ಸೊ ಯಾವುದಾದ್ರೂ ಒಂದು ಸ್ಟಾರ್ಟ್ ಮಾಡಿ ನೋಡೋಣ. ನಾನು ಇವಾಗ ಇಂಟರ್ನೆಟ್ ಹೋಗಬೇಕು ಅಂದರೆ ಫಸ್ಟ್ ಎರಡು ಐಟಮ್ ನಾನು ನೋಡ್ಕೋಬೇಕು. ನಂಬರ್ ಒನ್, ನನ್ನ ಕಂಪ್ಯೂಟರ್ಗೆ ಇಂಟರ್ನೆಟ್ ಕನೆಕ್ಷನ್ ರೆಡಿ ಇದೆಯಾ ಅಂತ. ನಾವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮದು ವೈರ್ಲೆಸ್ ಕನೆಕ್ಷನ್ ಇದೆ ನೋಡಿ, ಕನೆಕ್ಟೆಡ್ ಅಂತ ಬರುತ್ತೆ, ಇದು ಕನೆಕ್ಟೆಡ್ ಆ್ಯಂಡ್ ಸೆಕ್ಯೂರ್ಡ್ ಅಂತ. ಸೊ ನಿಮ್ಮ ಲ್ಯಾಪ್ಟಾಪ್ ಇದ್ದರೆ ವೈರ್ಲೆಸ್ಸು ಮಾಡ್ಬೋದು ಅಥವಾ ಕೇಬಲ್ ಕನೆಕ್ಷನು ಮಾಡ್ಕೋಬೋದು. ಇಲ್ಲ ನಿಮಗೆ ಡೆಸ್ಕ್ಟಾಪ್ ಇದ್ದರೆ ಅಲ್ಲಿ ಬರೀ ಕೇಬಲ್ ಕನೆಕ್ಷನ್ ಬರುತ್ತೆ, ಅಥವಾ ನೀವು ಮೊನ್ನೆ ಹೇಳ್ದಂಗೆ ಇದು ವೈರ್ಲೆಸ್ದು ಒಂದು ಸಪ್ರೇಟ್ ಆ್ಯಂಟನ ಸಿಗುತ್ತೆ, ನೀವು ಅದನ್ನು ತಗೊಂಡ್ಬೇಕಾರೆ ಕನೆಕ್ಟ್ ಮಾಡ್ಕೋಬೋದು. ಸೊ ನೀವು ಯಾವ ಥರ ಬೇಕೋ ಯಾವ ಥರ ಕನೆಕ್ಟ್ ಮಾಡ್ತೀರೋ ಅದು ನಿಮ್ಮಿಷ್ಟ. ಬಟ್ ನೀವು ಇಂಟರ್ನೆಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇಂಟರ್ನೆಟ್ ರೆಡಿ ಇದೆಯಾ, ಕನೆಕ್ಟ್ ಆಗಿದೆಯಾ ಅಂತ ದಯವಿಟ್ಟು ತಿಳ್ಕೊಳ್ಳಿ. ಇದು ಯಾವ ಥರ ಅಂದರೆ, ನೀವು ಒಂದು ಸ್ಕೂಟ್ರು ಅಥವಾ ಟೂ ವೀಲರು ಅಥವಾ ಕಾರು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಪೆಟ್ರೋಲ್ ಇದೆಯಾ ಅಲ್ಲ ಅಂತ ಚೆಕ್ ಮಾಡ್ತಿರಲ್ಲ, ಆ ಥರ. ಇಲ್ಲದೇ ಸ್ಟಾರ್ಟ್ ಮಾಡ್ತಾ ಇರ್ತೀರ, ಆಮೇಲೆ ಕೀ ಹಾಕಿರೋಲ್ಲ, ಆನ್ ಮಾಡಿರೋಲ್ಲ, ತಿರುಗಿಸಿರೋಲ್ಲ, ಹಾಗೆ ಕೀ ಕೊಡಿತಾ ಇರ್ತೀರ. ಸೊ ಆ ಥರ ಮಾಡೋಕ್ಕೆ ಇದು ತಪ್ಪಾಗುತ್ತೆ. ಅದರಿಂದ ಒಂದು ಕನೆಕ್ಷನ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ, ಸರಿಯಾಗಿದೆಯಾ. ಎರಡನೇದು, ಯಾವುದಾದ್ರೂ ಒಂದು ಬ್ರೌಸರ್ ಇರಬೇಕು. ಇಲ್ಲಿ ಮೂರು ಕಾಣ್ತಾ ಇದೆ, ನಿಮ್ಗೆ ಯಾವುದಾದ್ರೂ ಒಂದಿದ್ದರೂ ಸಾಕು. ಸೊ ನಾನು ಇವಾಗ ಇದೆರಡನ್ನ ಇಲ್ಲಿ ಇನ್ಸ್ಟಾಲ್ ಆಗಿದೆ. ಸೊ ನಾನು ಏನು ಮಾಡ್ತೀನಿ, ಮೊಜಿಲಾ ಫೈರ್ಫಾಕ್ಸ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೊಜಿಲಾ ಫೈರ್ಫಾಕ್ಸ್ ಸ್ಟಾರ್ಟ್ ಆಗಿದೆ. ಇದು ಮೊಜಿಲಾ ಫೈರ್ಫಾಕ್ಸ್, ಈ ವೈಟ್ ಪೇಜ್ ಕಾಣ್ತಾ ಇದೆಯಲ್ಲ, ಇದು ಮೊಜಿಲಾ ಫೈರ್ಫಾಕ್ಸ್ ವಿಂಡೋ. ಇವಾಗ ನಾನು ಡೈರೆಕ್ಟಾಗಿ ಇಂಟರ್ನೆಟ್ ಕನೆಕ್ಟ್ ಆಗಿದ್ದೀನಿ. ಅದರಲ್ಲಿ ಗೂಗಲ್ ಅಂತ ವೆಬ್ಸೈಟ್ ಇದೆ, ಅಲ್ಲಿಗೆ ನಾವು ಹೋಗಿದ್ದೀನಿ ನೋಡಿ. ಇಲ್ಲಿದೆ ಈ ಮೇಲ್ಗಡೆ ಇರೋ ಜಾಗ ಇದೆಯಲ್ಲ, ಇಲ್ಲಿ ನೀವು ಅಡ್ರೆಸ್ ಕೊಡಬೇಕು. ನೀವು ಎಲ್ಲ ಹೋಗಬೇಕೋ ಇಲ್ಲಿ ಮೇಲ್ಗಡೆ ಅದರಲ್ಲಿ ಇದು ಅಡ್ರೆಸ್ ಜಾಗ ಅಂತ ಹೇಳ್ತಾರೆ ಇದನ್ನು. ಇಲ್ಲಿ ನೀವು ಈ ನೋಡಿ, ಇಲ್ಲಿ https://www ಇದೆಲ್ಲ ನೀವು ಟೈಪ್ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ನಿಮ್ಗೆ ಸುಮ್ಮನೆ ಕನ್ಫ್ಯೂಸ್ ಆಗುತ್ತೆ ಅಂತ. ಇದು ಟೈಪ್ ಮಾಡೋದು ಬೇಕಾಗಿಲ್ಲ, ಬರೀ google.co.in. co.in ಅಂದರೆ co ಇಸ್ ಕಂಪನಿ, in ಇಸ್ ಫಾರ್ ಇಂಡಿಯಾ. ಸೊ ಅದೇ ಥರ google.co.japan ತೊಗೋಬೋದು ಅಥವಾ ಚೈನಾ ತೊಗೋಬೋದು, ಯಾವ್ಯಾವ ತೊಗೊಂಡ್ರೆ ಅಲ್ಲಿರೋ ವೆಬ್ಸೈಟ್ಗೆ ಹೋಗುತ್ತೆ ಅದು. ಸೊ ನಮಗೆ ಇಂಡಿಯಾನಲ್ಲೇ ಗೂಗಲ್ನವರು ಸೆಟ್ ಮಾಡಿದ್ದಾರೆ. ಸೊ ನೀವು co.in ಅಂದರೆ ನಿಮಗೆ ಇಂಡಿಯಾದಿಂದನೇ ಈ ಗೂಗಲ್ ಇದು ಲೋಡ್ ಆಗುತ್ತೆ. ಸೊ ನಾನು ಇವಾಗ ಬ್ರೌಸರ್ ಸ್ಟಾರ್ಟ್ ಮಾಡಿದ್ದೀನಿ, ಮತ್ತು ಅದರಲ್ಲಿ ಗೂಗಲ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾನು ಯಾಕೆ ಗೂಗಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆ ಯಾವುದಾದ್ರೆ ವೆಬ್ಸೈಟ್ ಹೋಗಬೇಕು, ಏನಾರು ನೋಡಬೇಕು ಮಾಡಬೇಕು ಅಂತಿದ್ದರೆ, ನಿಮಗೆ ಎಷ್ಟೋ ಸರಿ ಅದು ಯಾವ ವೆಬ್ಸೈಟ್ ಹೇಗೆ ಹೋಗಬೇಕು, ಹೇಗೆ ಸರ್ಚ್ ಮಾಡಬೇಕು, ಅದನ್ನು ಹೇಗೆ ಹಿಡಿಬೇಕು ಅಂತೆಲ್ಲ ಹೇಳಿದರೆ, ಅದೆಲ್ಲದಕ್ಕೂ ನಿಮಗೆ ಈ ಗೂಗಲ್ ಒಂದು ಇದ್ಬಿಟ್ರೆ ಸಾಕು. ಇದನ್ನು ಒಂದೊಂದಾಗಿ ತೋರಿಸ್ತೀನಿ ಹೇಗೆ ಮಾಡ್ಬೋದು ಅಂತ. ಸೊ ನೀವು ಸರ್ಚ್ ಮಾಡೋದು ಭಾಳ ಈಸಿ. ಸೊ ಈ ಗೂಗಲ್ ಒಂದು ಇದ್ಬಿಟ್ರೆ ಇಲ್ಲಿಂದ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಇದೇನು ಅಂದರೆ ನಿಮಗೆ ಒಂಥರ ರೆಡಿಮೇಡ್ ಒಂಥರ ಒಂದು ಟ್ಯಾಕ್ಸಿ ಕೊಟ್ಟಂಗೆ, ಅದರಲ್ಲಿ ನೀವು ಕೂತ್ಕೊಂಡು ಎಲ್ಲಿ ಹೋಗಿ ಅಂತ ಹೇಳಿದ್ರು ಕರ್ಕೊಂಡೋಗುತ್ತೆ. ಇಲ್ಲದೆ ಹೋದರೆ ನೀವು ಒಂದು ಕಡೆ ಹೋಗಬೇಕು, ನಿಮಗೆ ಹೇಗೆ ಹೋಗ್ಬೇಕು ಗೊತ್ತಿಲ್ಲ, ದಾರಿ ಕೇಳ್ಕೊಂಡು ಹೋಗೋ ಬದಲು ಈ ಒಂದು ಈಸಿಯಾಗಿ ಫ್ರೀಯಾಗಿರೋ ಟ್ಯಾಕ್ಸಿ ತೊಗೊಂಬಿಟ್ಟು ಇದಕ್ಕೆ ಹೇಳ್ತಾ ಇದ್ದರೆ ಅದು ಹೋಗ್ತಾ ಇರುತ್ತೆ. ಇದರಲ್ಲಿ ಏನಿಲ್ಲ, ನೀವು ಇಲ್ಲಿ ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ದಾರಲ್ಲ, ಈ ಬಾಕ್ಸು, ಈ ಬಾಕ್ಸಲ್ಲಿ ನೀವು ಟೈಪ್ ಮಾಡಿದ್ರೆ ನಿಮ್ಗೆ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ಆಯಿತಾ? ಸೊ ನೋಡೋಣ, ಒಂದೆರಡು ಸ್ಯಾಂಪಲ್ ನೋಡೋಣ. ಇವಾಗ ನಾನು ಸಪೋಸ್ ನಾನು ಡೆಕ್ಕನ್ ಹೆರಾಲ್ಡ್ ಪೇಪರ್ ಇವತ್ತು ನೋಡಬೇಕು ಏನು ನ್ಯೂಸ್ ಬಂದಿದೆ ಅಂತ. ಸೊ ನಾನು ಮಾಡ್ತೀನಿ ಡೆಕ್ಕನ್ ಹೆರಾಲ್ಡ್. ನಿಮಗೆ ಇಲ್ಲಿ ಟೈಪ್ ಮಾಡೋದು ನಿಮ್ಗೆ ಏನು ಕಾಂಪ್ಲಿಕೇಟೆಡ್ ಇಲ್ಲ, ನಿಮ್ಮ ಮನಸ್ಸಲ್ಲಿ ಹೇಗೆ ಬರುತ್ತೋ ನೀವು ಟೈಪ್ ಮಾಡಿ ಅದನ್ನೇ ಅದು ಸರ್ವ್ ಮಾಡ್ಕೊಳ್ಳುತ್ತೆ, ಅಂದರೆ ನೀವು ಹೇಳಿರೋದು ಇದೆ ಅಂತ ಕೇಳಿ ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ನಾನು ಮಾಡ್ತೀನಿ ಡೆಕ್ಕನ್. ನೋಡಿ, ಡೆಕ್ಕನ್ ಅಂತ ಟೈಪ್ ಮಾಡಿದ ತಕ್ಷಣವೇ ಹೆರಾಲ್ಡ್ ಅಂತಲೂ ಬಂದುಬಿಡ್ತು. ಓಕೆ, ಸೊ ಡೆಕ್ಕನ್ ಹೆರಾಲ್ಡ್ ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೆಕ್ಕನ್ ಹೆರಾಲ್ಡ್ ಇದು ವೆಬ್ಸೈಟ್ ಬಂತು, ಇಲ್ಲಿ ಬಂದಿದೆ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಡೆಕ್ಕನ್ ಹೆರಾಲ್ಡ್ ಏನೇನೋ ಪೇಜಸ್ ಎಲ್ಲ ಬರ್ತಾ ಇದೆ ನೋಡಿ, ಇನ್ನೂ ಲೋಡ್ ಆಗ್ತಾ ಇದೆ. ಸೊ ನೀವು ಇಲ್ಲಿ ಲೋಡ್ ಮಾಡ್ಬೋದು. ಸೊ ಇಲ್ಲಿ ಲೇಟೆಸ್ಟ್ ನ್ಯೂಸ್, ಇವತ್ತಿನ ನ್ಯೂಸ್ ಏನಿದೆಯೋ, ಕೊರೋನಾ ವೈರಸ್ಸು ಅದು ಅದು, ಇವ್ರಿಗೆ ಅಮಿತಾಬ್ ಬಚ್ಚನ್ ಫ್ಯಾಮಿಲಿಗೆ ಬಂದಿರೋದು ಇವತ್ತು ನ್ಯೂಸು, ಇದೆಲ್ಲ ಬರ್ತಾಯಿದೆ. ಏನೇನಿದೆಯೋ ಒಂದೊಂದು ಬರ್ತಾಯಿದೆ. ನೀವು ಅದರಲ್ಲಿ ಯಾವುದಾದ್ರೂ ಒಂದು ಡೀಟೇಲ್ ನೋಡಬೇಕು ಅಂತ ಹೇಳಿದ್ರೆ, ಸಪೋಸ್ ಇದು ಈ ನ್ಯೂಸ್ ಇದೆ, ಇಲ್ಲಿ ಈ ನ್ಯೂಸ್ ಬಗ್ಗೆ ಇನ್ನೂ ಡೀಟೇಲ್ ಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಡೀಟೇಲ್ ಕರ್ಕೊಂಡು ಹೋಗುತ್ತೆ. ಅದು ನೋಡಿ, ಇಲ್ಲಿ ಡೀಟೇಲ್ ಬರ್ತಾಯಿದೆ. ಸೊ ನೀವು ಇಲ್ಲಿ ಹೋಗ್ಬಿಟ್ಟು ಓಕೆ, ಸೊ ಎಲ್ಲಿ ಏನಿದೆ ಅಂತ ಎಲ್ಲ ನೋಡ್ಬೋದು. ಇಲ್ಲಿ ಅಡ್ವರ್ಟೈಸ್ಮೆಂಟು ಅದು ಬರ್ತಾ ಇರ್ತೆ, ನೀವು ಆವಾಗ ತೆಗಿತಾ ಇರಬೇಕು. ಆಯಿತಾ?
ಸೊ ನಿಮಗೆ ವಾಪಸ್ ಇರಬೇಕು ಅಂದರೆ ನಿಮಗೆ ವಾಪಸ್ ಅದು ರೂಟ್ಗೆ ಬರುತ್ತೆ. ಸೊ ಈ ಥರ ನೀವು ಯಾವುದಾದ್ರೆ ಒಂದು ವಾಪಸ್ ಇವಾಗ ಗೂಗಲ್ಗೆ ಬಂದುಬಿಡ್ತೀನಿ. ಸೊ ಯಾವುದಾದ್ರೆ ವೆಬ್ಸೈಟ್ ನಿಮಗೆ ಬೇಕಾದರೆ ಇಲ್ಲಿ ಕ್ಲಿಕ್ ಮಾಡಿ ನೀವು ಹೋಗ್ಬಿಟ್ಟು ಸರ್ಚ್ ಮಾಡ್ಬೋದು. ಓಕೆ, ಸೊ ಈ ಗೂಗಲಲ್ಲಿ ನಿಮಗೆ ಯಾವ ಟಾಪಿಕ್ಲಿ ಬೇಕಾದರೂ ನೀವು ಸರ್ಚ್ ಮಾಡಿ ಮುಂದಕ್ಕೆ ಹೋಗ್ಬೋದು. ಬಟ್ ಅದನ್ನು ಇನ್ನೂ ತೋರ್ಸೋಕ್ಕೆ ಮುಂಚೆ ಈ ಗೂಗಲಲ್ಲಿ ಇನ್ನೂ ಏನೇನಿದೆ ಅಂತ ಇಲ್ಲಿ ನೋಡ್ಬಿಡೋಣ. ಇಲ್ಲಿ ಒಂದು ಇಂಪಾರ್ಟೆಂಟ್ ಈ ಬಟನ್ಸ್ ಕಾಣ್ತಾ ಇದೆ, ನೀವು ಇದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನಿಮಗೆ ಗೂಗಲ್ದು ಏನೇನು ಬೇರೆ ಕೊಡ್ತಾರೆ ಅಂತ ನಿಮಗೆ ಇಲ್ಲಿ ಎಲ್ಲ ಸಿಗುತ್ತೆ. ಯಾಕಂದರೆ ಗೂಗಲ್ನವರು ಏನು ಮಾಡಿದ್ದಾರೆ, ಎಲ್ಲದನ್ನು ತೊಗೊಂಡ್ಬಿಟ್ಟು ಒಂದು ಒಬ್ಬರು ಜನರಲ್ ಒಬ್ಬರು ಯೂಸ್ ಮಾಡೋರಿಗೆ ಏನೇನು ಇಂಪಾರ್ಟೆಂಟ್ ಬೇಕೋ ಅವರೇ ಅದನ್ನು ಆ್ಯಪ್ಸ್ ಥರ ಮಾಡಿಬಿಟ್ಟು ನಿಮಗೆ ರೆಡಿಯಾಗಿ ಕೊಡ್ತಾರೆ. ಅಂದರೆ ನಿಮ್ಮ ಇದ್ರ ಥರ ನೀವು ಇವಾಗ ಆ್ಯಂಡ್ರಾಯ್ಡ್ ಮೊಬೈಲ್ ಫೋನ್ ತೊಗೊಂಡ್ರೆ ಅದರಲ್ಲಿ ಏನೇನು ಕೊಡ್ತಾರೋ ಅದೇ ಥರ ಇಲ್ಲಿ ಎಲ್ಲ ಕೊಡ್ತಾರೆ. ಸೊ ಇದರಲ್ಲಿ ನಿಮಗೆ ಯೂಟ್ಯೂಬ್ ಇರುತ್ತೆ, ಆಮೇಲೆ ಸರ್ಚ್ ಇರುತ್ತೆ, ಮ್ಯಾಪ್ಸ್ ಇರುತ್ತೆ, ಗೂಗಲ್ ನ್ಯೂಸ್ ಇದೆ, ಜಿಮೇಲ್ ಇದೆ, ಕಾಂಟ್ಯಾಕ್ಟ್ಸ್ ಇದೆ, ಕ್ಯಾಲೆಂಡರು, ಆಮೇಲೆ ಟ್ರಾನ್ಸ್ಲೇಟ್, ನೀವು ಯಾವ್ದಾದ್ರು ಒಂದು ಲ್ಯಾಂಗ್ವೇಜಿಂದ ಇನ್ನೊಂದು ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ. ಸೊ ಇದೆಲ್ಲ ನಿಮಗೆ ಈ ಗೂಗಲಲ್ಲೇ ನಿಮಗೆ ಸಿಗುತ್ತೆ. ಸೊ ಇದನ್ನು ನಾನು ಒಂದೊಂದಾಗಿ ಟೈಮ್ ಆದಾಗ ಇದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಜೊತೆಗೆ ನಿಮಗೆ ಟೈಮ್, ಯಾಕಂದರೆ ನಾನು ಒಂದು ವೀಡಿಯೋ ಒಂದು ಸೆಟ್ ಮಾಡಿದ್ರೆ ಒಂದು 20-25 ನಿಮಿಷಕ್ಕೆ ಜಾಸ್ತಿ ಮಾಡಲ್ಲ, ಯಾಕಂದರೆ ನಿಮಗೆ ನೋಡ್ತಾ ನೋಡ್ತಾ ಬೋರ್ ಆಗಿಬಿಡುತ್ತೆ. ಅದಕ್ಕೆ ಈ ಕಂಪ್ಲೀಟ್ ಇಂಟರ್ನೆಟ್ ಬ್ರೌಸಿಂಗ್ ನಿಮಗೆ ತೋರಿಸ್ಬೇಕು ಅಂದರೆ ನಂಗೆ ಅನಿಸುತ್ತೆ ಒಂದು 3-4 ಇದು ಸೆಷನ್ಸ್ ಬೇರೆ 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 ಮಾಡ್ತೀನಿ. ಅದನ್ನು ದಯವಿಟ್ಟು ಒಂದೊಂದಾಗಿ ನೋಡ್ಕೊಂಡು ಬನ್ನಿ. ಇದರಲ್ಲಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಯೂಟ್ಯೂಬ್ ಹೇಗೆ, ಆಮೇಲೆ ಫೋಟೋಸು, ಕ್ಯಾಲೆಂಡರು, ಆಮೇಲೆ ಕಾಂಟ್ಯಾಕ್ಟ್ಸು, ಆಮೇಲೆ ಆನ್ಲೈನ್ ಹೇಗೆ ನೀವು ಪರ್ಚೇಸ್ ಮಾಡೋದು ಫ್ಲಿಪ್ಕಾರ್ಟು, ಅಮೆಝಾನಲ್ಲಿ ಅದನ್ನು ತೋರಿಸ್ತೀನಿ. ಜೊತೆಗೆ ನೀವೇನಾದ್ರು ಸೇಲ್ ಮಾಡಬೇಕಾದ್ರೆ OLX ಕ್ವಿಕರ್, ಸೊ ಈ ಥರದ್ದೆಲ್ಲ ಇದರಲ್ಲಿ ಈ ಬೇರೆ ಬೇರೆ ಸೆಷನ್ಸಲ್ಲಿ ತೋರಿಸ್ಕೊಂಡು ಹೋಗ್ತೀನಿ. ಓಕೆ, ಸೊ ಇವಾಗ ಸರ್ಚಲ್ಲಿ ನಾನೇನು ಮಾಡ್ತೀನಿ, ಡೆಕನರಾಲ್ ಅಂತ ಕೊಟ್ಟೆ ಅದರಿಂದ ಅದು ಡೈರೆಕ್ಟಾಗಿ ಬಂದುಬಿಡ್ತು. ಆಯಿತು, ನಾವು ಇವಾಗ ಬೇರೆ ಏನಾದ್ರು ನೋಡೋಣ, ಸರ್ಚ್ ಮಾಡೋಣ. ಯಾವ್ದಾರ ಒಂದು ಏನೋ ಒಂದು ವರ್ಡ್ ಕೊಟ್ಟು ಸರ್ಚ್ ಮಾಡಿದ್ರೆ ಹೇಗೆ ವರ್ಕ್ ಆಗುತ್ತೆ ಅಂತ ಈ ಗೂಗಲ್ನ ನಿಮಗೆ ಒಂದು ತೋರಿಸೋಣ. ಸೊ ನಾನು ಸಪೋಸ್ ಇವಾಗ ಇದು ಸಚಿನ್ ಟೆಂಡೂಲ್ಕರ್ ಅಂತ ಟೈಪ್ ಮಾಡ್ತೀನಿ. ಸಚಿನ್ ಟೆಂಡೂಲ್ಕರ್ ಅಂತ ಟೈಪ್ ಮಾಡಿದ ತಕ್ಷಣ ನೋಡಿ, ನನಗೆ ಇಲ್ಲಿ ಸಚಿನ್ ಟೆಂಡೂಲ್ಕರ್ದು ಅದ್ರ ಬಗ್ಗೆ ಏನೇನಿದೆಯೋ ಎಲ್ಲ ಗೂಗಲ್ ಏನು ಮಾಡಿದೆ ಹುಡುಕಿ ನನಗೆ ತಕ್ಷಣ ಕೊಟ್ಟಿದೆ. ಓಕೆ, ಹಾಗೆ ನಾನು ಇಲ್ಲಿ ಸ್ವಲ್ಪ ರೈಟ್ಗೆ ಹೋದರೆ ಮೇಲ್ಗಡೆ ಇವ್ರದ್ದು ಈ ಸಚಿನ್ ಟೆಂಡೂಲ್ಕರ್ ಬಗ್ಗೆನೇ ಒಂದು ಸೈಟ್ ಎಲ್ಲ ಮಾಡಿರ್ತಾರೆ, ವೆಬ್ಸೈಟಲ್ಲಿ ಅವ್ರಿಗೆ ಏನೇನು ಬಂತು ಅಂತ ಬರೀ ಅವ್ರ ಬಗ್ಗೆ ಈ ವಿಕಿಪೀಡಿಯಾ ಅಂತ ಒಂದು ವೆಬ್ಸೈಟ್ ಬರುತ್ತೆ ನೋಡಿ, ಇಲ್ಲಿದೆ ವಿಕಿಪೀಡಿಯಾ ಅಂತ. ಸೊ ಅದರಲ್ಲಿ ನಿಮಗೆ ಅವ್ರ ಬಗ್ಗೆ ಎಲ್ಲ ಕಲೆಕ್ಟ್ ಮಾಡಿ ಡೀಟೇಲ್ಸ್ ಎಲ್ಲ ಒಂದೇ ಕಡೆ ಕೊಟ್ಟಿರ್ತಾರೆ, ಅದು ವೆಬ್ಸೈಟ್ ಇರುತ್ತೆ, ನೀವು ಅಲ್ಲೂ ಹೋಗ್ಬಿಟ್ಟು ನೋಡ್ಬೋದು. ಭಾಳ ಫ್ರೀ ಆಗಿರುತ್ತೆ, ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾನು ಸಚಿನ್ ಟೆಂಡೂಲ್ಕರ್ ನೋಡಿ, ಇವಾಗ ನಾನು ಕೊಟ್ಟಿರೋ ಸರ್ಚ್ ಇಲ್ಲಿ ಮೇಲ್ ಬಂದುಬಿಟ್ಟಿದೆ, ಆ ಬಾಕ್ಸ್ ಇದ್ದಿದ್ದು ಮೇಲ್ ಕೊಟ್ಟೋಗಿದೆ. ಸೊ ಈ ಸಚಿನ್ ಟೆಂಡೂಲ್ಕರ್ ಅಂತ ನಾವು ಕೊಟ್ಟಿದ್ದು ನಾನು ಟೈಪ್ ಮಾಡಿ ಎಂಟ್ರ್ ಕೀ ಪ್ರೆಸ್ ಮಾಡಿದ ತಕ್ಷಣವೇ ಇಷ್ಟು ಸರ್ಚ್ ಮಾಡಿ ಕೊಟ್ಟಿದೆ. ಅಂದರೆ ನನಗೆ ಎಷ್ಟು ಕಡೆ ಈ ಸಚಿನ್ ಟೆಂಡೂಲ್ಕರ್ ಅನ್ನೋ ವರ್ಡು ಎಷ್ಟು ವೆಬ್ಸೈಟಲ್ಲಿ ವರ್ಲ್ಡಲ್ಲಿ ಹಾಕಿದ್ದಾರೆ, ಎಷ್ಟು ಸಾರಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ಇಲ್ಲಿದೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಸರಿ ಅಂದರೆ 2,13,00,000 ಅಷ್ಟು ಜಾಗದಲ್ಲೇ ಸಚಿನ್ ಟೆಂಡೂಲ್ಕರ್ ಅಂತ ಮ್ಯಾಚಿಂಗ್ ವರ್ಡ್ಸು ಗೂಗಲ್ಗೆ ಸಿಕ್ಕಿದೆ. ಅದನ್ನು ತೆಗೆದು ನಿಮಗೆ ಇಲ್ಲಿ ತೋರಿಸ್ತಾ ಇದೆ. ಅದನ್ನು ಅವರು ಸರ್ಚ್ ಮಾಡಿ ನಿಮ್ಗೆ ಕೊಟ್ಟಿರೋದು 0.75 seconds, ಅಂದರೆ 0.75 seconds, 1 second ಇಲ್ಲ, ಅದಕ್ಕಿಂತ ಕಮ್ಮಿ. ಸೊ 0.75 secondsಲ್ಲಿ 2,13,00,000 ಅಷ್ಟು ನಿಮಗೆ ಮ್ಯಾಚಿಂಗ್ ಇದು ಕೊಟ್ಟಿದೆ. ಇದು ಒಂದೊಂದು ಈ ಬ್ಲೂ ಕಲರ್ ಬರುತ್ತಾ ಅದು ಒಂದೊಂದು, ಇದು ಎರಡನೇದು ಆ ಥರ. ಓಕೆ, ಇದು ಮೂರನೇದು ಆ ಥರ ಒಂದೊಂದೇ ತೋರಿಸ್ತಾ ಇರುತ್ತೆ, 4, 5, 6 ಅಂತ. ಒಂದು ಪೇಜ್ ಆದ ತಕ್ಷಣ ಅವ್ರೇನು ನೋಡಿ 5, 6, 7 ಹತ್ರ ಬರ್ತಾ ಇರುತ್ತೆ. ಒಂದು ಪೇಜ್ ಆದ ತಕ್ಷಣ ಅವರು ನೆಕ್ಸ್ಟ್ ಪೇಜ್ ನೋಡಿ, ಇಲ್ಲಿ ಕೇಳ್ತಾರೆ ನೆಕ್ಸ್ಟ್ ಪೇಜು. ಸೊ ನಾನೇನು ಮಾಡ್ತೀನಿ, ಪೇಜ್ ನಂಬರ್ 2 ಅಂತ ಮಾಡ್ಬೋದು ಅಥವಾ ನೆಕ್ಸ್ಟು ಮಾಡ್ಬೋದು. ಸೊ ನಾನು 2 ಅಂತ ಮಾಡಿದ್ರೆ ನೋಡಿ ನೆಕ್ಸ್ಟ್ ಪೇಜ್ಗೆ ಹೋಯಿತು. ಇದು ಬರೀ ಎಲ್ಲ ಸಚಿನ್ ಟೆಂಡೂಲ್ಕರ್ ಬಗ್ಗೆ ಏನೇನೋ ಟಾಪಿಕ್ಸಲ್ಲಿ ಯಾರು ಮಾತಾಡಿದ್ದು ಅಲ್ಲಿ ವೆಬ್ಸೈಟಲ್ಲಿ ಹಾಕಿರ್ತಾರೆ, ಅದನ್ನು ತೆಗೆದು ಒಂದು ಆರ್ಡ್ರಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ಸೊ ಈ ಬ್ಲೂ ಇರೋದು ಇದು ನೀವು ಲಿಂಕ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವೆಬ್ಸೈಟ್ಗೆ ಹೋಗ್ಬೋದು, ನೀವು ಇನ್ನೂ ಡೀಟೇಲ್ ನೋಡ್ಬೋದು. ಸಪೋಸ್ ನಿಮಗೆ sports.ndtv.com ಅಂತ ಯಾವುದೋ ವೆಬ್ಸೈಟ್ ಇದೆ,
ಅಲ್ಲಿ ಇವ್ರ ಬಗ್ಗೆ ಏನೋ ಒಂದು ಹೇಳಿದ್ದಾರೆ, ನಿಮ್ಗೆ ಇದು ಇಂಟ್ರೆಸ್ಟ್ ಬಂದರೆ ಇನ್ನೂ ನೋಡಬೇಕು ಅಂದರೆ ಈ ಬ್ಲೂ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದೆ ಅದು ನಿಮಗೆ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ನೋಡಿ ಅಲ್ಲಿಗೆ ಹೋಯ್ತದು. ಬೇಡ ಅಂದರೆ ಅದು ನೋಡಿ ಇದನ್ನ ಓದ್ಬಿಟ್ಟು ಎಲ್ಲ ಆಯಿತು ಅಂದರೆ ನೀವು ವಾಪಸ್ ಇಲ್ಲಿ ನೆಗೆಟಿವ್ ಇಲ್ಲಿ ವಾಪಸ್ ಬ್ಯಾಕ್ ಆರೋ ಮಾಡಿದ್ರೆ ಇಲ್ಲಿಗೆ ಬಂದ್ಬಿಡ್ತು. ಓಕೆ, ಸೊ ಇದು ಎರಡನೇ ಪೇಜು. ಸೊ ಅದೇ ಥರ ಅದು ಇನ್ನು ಸಪೋಸ್ ನಾನು ಹತ್ತನೇ ಪೇಜ್ ಮಾಡಿದ್ರೆ ನೋಡಿ ಇದು ಬಂತು. ಹಾಗೆ ನಾವು ಕೆಳಗೋಗಿ ನೋಡಿದ್ರೆ ಇನ್ನೊಂದು ಹತ್ತು ಪೇಜ್ ನೋಡಿ, ಹನ್ನೊಂದು ಪೇಜ್ ಬಂತು, 12, 13, 14 ಹೀಗೆ ಹೋಗ್ತಾ ಇರುತ್ತೆ. ಸೊ ಅದು ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟೇ ಈ ಗೂಗಲ್ ಇರೋದು ಗೂಗಲ್ ಅಂತ ಆಗ್ತಾಯಿದೆ. ನೋಡಿ ದೊಡ್ಡದಾಗ್ತಾ ಹೋಗುತ್ತೆ, ನೀವು ನೆಕ್ಸ್ಟ್ ಅಂತ ಮಾಡ್ಬೋದು. ಸೊ ಈ ಥರ ನೀವು ಬೇರೆ ಬೇರೆ ಏನು ಸರ್ಚ್ ಮಾಡ್ತಿರೋ ಅದು ಎಷ್ಟು ಸಲ ಬರುತ್ತೋ ನೀವು ಅದನ್ನು ನೀವು ನೋಡ್ಬೋದು. ದಿಸ್ ಈಸ್ ಕಾಲ್ಡ್, ಇದಕ್ಕೆ ಟೆಕ್ಸ್ಟ್ ಸರ್ಚಿಂಗ್ ಅಂತ ಹೇಳ್ತಾರೆ. ಇದೇ ಥರ ನಿಮಗೆ ಗೂಗಲಲ್ಲಿ ವಾಪಸ್ ಇಲ್ಲಿ ಹೋಮ್ ಮಾಡಿದ ತಕ್ಷಣ ಇದು ಗೂಗಲ್ಗೆ ಬಂದುಬಿಡುತ್ತೆ. ನೀವು ಅದನ್ನು ಸೆಟ್ಟಿಂಗ್ ಮಾಡ್ಕೋಬೇಕು ಈ ಹೋಮಲ್ಲಿ, ನಿಮ್ಮ ಕಂಪ್ಯೂಟ್ರಲ್ಲಿ, ನಿಮ್ಮ ಬ್ರೌಸರಲ್ಲಿ. ಅದು ಯಾವಾಗಾರ ಟೈಮ್ ಆದಾಗ ತೋರಿಸ್ತೀನಿ, ಇಲ್ಲಾಂದರೂ ಯಾರಿಗಾರ ಹೇಳಿ ಮಾಡಿ. ಸೆಟ್ಟಿಂಗ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಇಲ್ಲಿ ಮೇಲ್ಗಡೆ ಬಂದ ತಕ್ಷಣ ಇಲ್ಲಿ ಏನೋ ಇರುತ್ತೆ, ಅದನ್ನು ಎರೇಸ್ ಮಾಡಿಬಿಟ್ಟು ಇದನ್ನು ಇದು ಇಲ್ಲೇನೋ ಇರುತ್ತೆ ನಿಮ್ಮ ಕಂಪ್ಯೂಟ್ರಲ್ಲಿ ನೀವು ಲೋಡ್ ಮಾಡಿದಾಗ ಇದನ್ನು ಫುಲ್ ಎರೇಸ್ ಬ್ಯಾಕ್ ಸ್ಪೇಸ್ ಮಾಡಿಬಿಟ್ಟು google.co.in ಅಂತ ಮಾಡಿದ್ರೆ ಸಾಕು. ನೋಡಿ ಇಲ್ಲಿ ಬಂದುಬಿಡುತ್ತೆ, ಇದು ಬಂದುಬಿಡುತ್ತೆ ಇಲ್ಲಿಗೆ. ಸೊ ಒಂದು ನಿಮಗೆ ಒಂದು ಟೆಕ್ಸ್ಟ್ ಸರ್ಚ್ ಅಂತ ನಿಮಗೆ ತೋರಿಸಿದೆ. ಎರಡನೇದು ಈ ಗೂಗಲಲ್ಲೇ ಇನ್ನೊಂದು ಬರುತ್ತೆ, ಅದಕ್ಕೆ ಇಮೇಜ್ ಸರ್ಚ್. ನೋಡಿ ಇಲ್ಲಿ ಮೇಲೆ ಕಾಣ್ತಾ ಇದೆ ಇಮೇಜ್ ಸರ್ಚ್ ಅಂದರೆ ಫೋಟೋಸ್. ಇದು ಒಂದು ಭಾಳ ಇಂಟ್ರೆಸ್ಟಿಂಗು. ಇದನ್ನು ಇದೊಂದು ಎರಡು ಹೇಳ್ಬಿಟ್ಟು ನಾನು ಇದನ್ನು ಕ್ಲೋಸ್ ಮಾಡ್ತೀನಿ, ಆಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಹೇಳ್ತೀನಿ. ಇಮೇಜ್ ಸರ್ಚ್ ಅಂತ ಹೇಳಿದ್ರೆ ಫೋಟೋಸ್, ನೀವು ಬರೀ ಫೋಟೋ ಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಇಲ್ಲಿ ನೀವು ಮಾಡ್ಬೋದು. ಸೊ ನಾನು ಇಮೇಜ್ ಕ್ಲಿಕ್ ಮಾಡಿದೆ, ನೋಡಿ ಇಲ್ಲಿ ಇಮೇಜ್ ಅಂತ ಬಂದುಬಿಟ್ಟಿದೆ. ದ್ಯಾಟ್ ಮೀನ್ಸ್ ಗೂಗಲಲ್ಲಿ ಇವಾಗ ಬರೀ ಇಮೇಜ್ ಸರ್ಚ್ ಮಾತ್ರ ಕೊಡುತ್ತೆ ಅದು. ಸೊ ಅದನ್ನು ನೀವು ಚೇಂಜ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ನಂಗೆ ಇವಾಗ ಯಾವ ಇಮೇಜ್ ಬೇಕೋ ನಾನೇನು ಮಾಡ್ತೀನಿ, ಧೋನಿ ಅಂತ ಹೇಳ್ತೀನಿ. ಅದರಿಂದ ಇದು ಕ್ರಿಕೆಟ್ ಯಾಕೆ ನಾನು ಇದೇ ಹೇಳ್ತೀನಿ, ಲಾರ್ಡ್ ವೆಂಕಟೇಶ್ವರ. ನಿನ್ನೆ ಮೊನ್ನೆ ಹಿಂದಿನ ಕ್ಲಾಸಲ್ಲಿ ಮಾಡಿದಲ್ಲ, ನೋಡಿ ಬಂದುಬಿಡ್ತು ಇದು. ಸೊ ಇದು ಇಲ್ಲಿ ನಿಮಗೆ ಎಷ್ಟು ಸರ್ಚ್ ಬಂತು ಅಂತ ಇಲ್ಲಿ ಹೇಳಲ್ಲ, ಬಟ್ ನೋಡಿ ಪೇಜ್ ಆದಮೇಲೆ ಪೇಜ್ ಆದಮೇಲೆ ಪೇಜು ಬರ್ತಾ ಇರುತ್ತೆ, ಎಷ್ಟು ಬೇಕಾದ್ರೂ ಬರ್ತಾ ಇರುತ್ತೆ. ಇದು ಈ ಫೋಟೋಸೆಲ್ಲ ಬೇರೆ ಬೇರೆ ವೆಬ್ಸೈಟಲ್ಲಿ ಲೋಡ್ ಮಾಡಿರ್ತಾರೆ. ನೋಡಿ ಇಲ್ಲೇ ಕೆಳಗಡೆ ನೋಡಿ, ಇದು statesman.com, ದೇವುಲ್ಲು ಅಂತ .com, ಏನೋ ತಿರುಪತಿ ಸಮಥಿಂಗ್ ಅಂತ ಇದೆ, ಯೂಟ್ಯೂಬ್ ಇದೆ. ಸೊ ಇಂಡಿಯನ್ ಹಿಂದೂ ನೇಮ್ಸ್. ಸೊ ಈ ಥರ ಬೇರೆ ಬೇರೆ ವೆಬ್ಸೈಟಲ್ಲಿ ಶಾಲಿಗ್ರಾಮ್ ಅಂತ ಇದೆ. ಸೊ ಯಾವ್ಯಾವ ವೆಬ್ಸೈಟಲ್ಲಿ ಅವ್ರು ಲೋಡ್ ಮಾಡಿರ್ತಾರೋ ಈ ಹೆಸರಲ್ಲಿ ಅದನ್ನು ತೆಗೆದು ಇಲ್ಲಿ ನಿಮಗೆ ಒಂದೇ ಸೆಟಲ್ ಮಾಡಿ ತೋರಿಸುತ್ತೆ. ನಿಮಗೆ ಯಾವ ಇಮೇಜ್ ಬೇಕೋ ನಿಮಗೆ ಡೌನ್ಲೋಡ್ ಮಾಡಬೇಕು ಅಂದರೆ ಸುಮ್ಮನೆ ಇಲ್ಲಿ ಹೋಗಿ, ಇಲ್ಲಿ ನೋಡಿ ಪಾದ ಇದೆ, ನೀವು ರೈಟ್ ಕ್ಲಿಕ್ ಮಾಡಿದ್ರೆ ಆಪ್ಷನ್ಸ್ ಬರುತ್ತೆ, ಇಲ್ಲಿ ಸೇವ್ ಇಮೇಜ್ ಅಂತ ಬರುತ್ತೆ, ಸೇವ್ ಮಾಡ್ಕೋಬೋದು. ಬಟ್ ಒಂದು ನೀವು ಗ್ಯಾಪ್ ಕಟ್ಕೊಳ್ಳಿ, ಇದು ಈ ಇಮೇಜಸ್ ಎಲ್ಲ ಕಾಪಿರೈಟ್ ಪ್ರೊಟೆಕ್ಟ್ ಆಗಿರುತ್ತೆ. ಅಂದರೆ ಇವ್ರು ಪಾಪ ಯಾರು ಹೋಗ್ಬಿಟ್ಟು ದುಡ್ಡು ಕೊಟ್ಟು ಒಳ್ಳೊಳ್ಳೆ ಕ್ಯಾಮ್ರಾ ಹಾಕ್ಬಿಟ್ಟು ಈ ಫೋಟೋಸ್ ತೆಗೆದಿರ್ತಾರೋ ಅವ್ರು ಅದ್ರ ಮೇಲೆ ಖರ್ಚು ಮಾಡಿರ್ತಾರೆ. ಸೊ ಕೆಲವರು ಅವ್ರ ಫೋಟೋನ ಫ್ರೀಯಾಗಿ ಕೊಡ್ತಾರೆ, ಕಾಪಿರೈಟ್ ಕೇಳಲ್ಲ, ಕೆಲವರು ಕಾಪಿರೈಟ್ ಕೇಳ್ತಾರೆ. ಸೊ ದಯವಿಟ್ಟು ಅದಕ್ಕೆ ನೀವು ಅದಕ್ಕೆ ಮುಂಚೆ ನಿಮ್ಮ ಡೌನ್ಲೋಡ್ ಮಾಡಿ ನೀವು ಯೂಸ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ತಿಳ್ಕೊಳ್ಳಿ ಅದು ಕಾಪಿರೈಟ್ ಇದೆಯಾ ಇಲ್ವಾ ಅಂತ ಒಂದು ಕಡೆ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲದೆ ಹೋದರೂ ಒಂದು ಸೇಫ್ ಏನು ಅಂದರೆ ನೀವು ಬರೀ ಒಂದು ಕಡೆ ಲೋಡ್ ಮಾಡಿ ನಿಮ್ಮ ಪ್ರೈವೇಟ್ ಇದಕ್ಕೆ ಯೂಸ್ ಮಾಡ್ತಾಯಿದ್ರೆ ನಾರ್ಮಲಿ ಕಾಪಿರೈಟ್ನವ್ರು ಯಾರೂ ಕಂಪ್ಲೇಂಟ್ ಮಾಡಲ್ಲ. ಆದರೆ ನೀವು ಇಲ್ಲಿರೋ ಫೋಟೋಸ್ ಎಲ್ಲ ತೆಗೆದುಬಿಟ್ಟು ಒಂದು ಬುಕ್ಲೆಟ್ ಮಾಡಿಬಿಟ್ಟು ಅದನ್ನು ಮಾರಕ್ಕೆ ಶುರು ಮಾಡಿದ್ರೆ ಅದು ಕಾಪಿರೈಟ್ ವೈಲೇಷನ್ ಆಗುತ್ತೆ, ಆವಾಗ ಅವರು ಕಂಪ್ಲೇಂಟ್ ಮಾಡ್ತಾರೆ. ಸೊ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ನಾನು ಲಾರ್ಡ್ ವೆಂಕಟೇಶನ್ ಅಂತ ಕೊಟ್ಟೆ, ಅದಕ್ಕೆ ಬದಲು ಬೇರೆ ಏನೋ ಟ್ರೈ ಮಾಡೋಣ. ಸೊ ನಾನು ಮಾಡ್ತೀನಿ MS. ನೋಡಿ MS ಹೇಳಿದ ತಕ್ಷಣ ಧೋನಿ ಬಂದುಬಿಡ್ತು. ಸೊ MS ಧೋನಿ ಅಂತ ಹೇಳ್ತೀನಿ. ನೋಡಿ ಬರೀ ಧೋನಿ ಫೋಟೋಸು. ಸೊ ಅದೇನು ಮಾಡುತ್ತೆ, ಎಲ್ಲೆಲ್ಲಿ ಧೋನಿ ಅಂತ ಬರೆದಿರೋ ಫೋಟೋಸ್ ಲೋಡ್ ಆಗಿರುತ್ತೋ ಯಾವ್ಯಾವ ವೆಬ್ಸೈಟಲ್ಲಿ ನೋಡಿ, ಇದು ಎಕನಾಮಿಕ್ ಟೈಮ್ಸ್ ಇದು, ಓಕೆ ಇದು ಟೈಮ್ಸ್ ನೌ ನ್ಯೂಸ್ ಅಂತ, ಇಂಡಿಯನ್ ಎಕ್ಸ್ಪ್ರೆಸ್ಸು ಅಥವಾ ಏನೇನೋ ನ್ಯೂಸ್, ಗಲ್ಫ್ ನ್ಯೂಸು. ಸೊ ಎಲ್ಲೆಲ್ಲಿ ಫೋಟೋ ಇರುತ್ತೋ ಆ ಡೀಟೇಲ್ಸ್ ಅಲ್ಲೇ ನಿಮಗೆ ಇದೆಲ್ಲ ಸೇರ್ಸಿ ತೋರಿಸುತ್ತೆ. ನೀವು ಯಾವುದ್ರ ಬಗ್ಗೆ ಸ್ವಲ್ಪ ಜಾಸ್ತಿ, ಸಪೋಸ್ ಇಲ್ಲಿ ಏನೋ ನೋಡಿದ್ರಿ ಚೆನ್ನಾಗಿತ್ತು 10,000 ರನ್ ಮಾಡಿದ್ದಾರೆ ಅಂತ ಹೇಳಿ ಜಾಸ್ತಿ ನೋಡಬೇಕು ಅಂದರೆ theweek.in ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಬರುತ್ತೆ ಈ week.in ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವೆಬ್ಸೈಟ್ಗೆ ತೊಗೊಂಡೋಗುತ್ತೆ. ನೋಡಿ ಇಲ್ಲಿದೆ ಆ ಫೋಟೋ, ಆಮೇಲೆ ಕೆಳಗಡೆ ಅದ್ರ ಮೇಲೆಲ್ಲ ಬರೆದಿದೆ. ಸೊ ನೀವು ಒಂದು ಫೋಟೋನ ಹಿಡ್ಕೊಂಡು
ಬೇಕಾದ್ರೆ ನೀವು ಇದಕ್ಕೆ ಹೋಗ್ಬೋದು, ನಿಮ್ಮ ಸರ್ಚ್ ಏನಿದೆಯೋ ಅಲ್ಲಿಗೆ ಹೋಗ್ಬೋದು, ಇಲ್ಲಾಂದರೆ ನೀವು ಬೇಕಾದ್ರೆ ಡೈರೆಕ್ಟಾಗಿ ಸರ್ಚ್ ಮಾಡಿ ಅಲ್ಲಿಗೆ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಸೊ ವಾಪಸ್ ಹೋಗ್ತೀನಿ ನೋಡಿ, ಇಲ್ಲಿ ಇವಾಗ ಈ ಸರ್ಚ್ ಇತ್ತಲ್ಲ, ನಾನು ಇವಾಗ ಇಮೇಜಸ್ಸಲ್ಲಿದ್ದೀನಿ, ಅದಕ್ಕೆ ಇದು ಅಂಡರ್ಲೈನ್ ಆಗಿದೆ. ನೀವು ಈ ಎಮ್ ಎಸ್ ಧೋನಿ ಮೇಲೆ ಬರೀ ನ್ಯೂಸ್ ನೋಡಬೇಕು ಅಂದರೂ ನೋಡ್ಬೋದು, ಎಲ್ಲ ನೋಡಬೇಕು ಅಂದರೂ ನ್ಯೂಸು ಇಮೇಜಸ್ಸು ವೀಡಿಯೋಸ್ ಅಂದರೆ ಒಟ್ಟಿಗೆ ಬರುತ್ತೆ, ಅಥವಾ ಬರೀ ವೀಡಿಯೋಸ್ ನೋಡಬೇಕು ಎಮ್ ಎಸ್ ಧೋನಿ ಮೇಲೆ ಅಂದರೆ ಬರೀ ವೀಡಿಯೋಸ್ ಬರುತ್ತೆ, ಬುಕ್ಸು. ಸೊ ಈ ಥರ ನಿಮಗೆ ಆಪ್ಷನ್ಸ್ ಕೊಡ್ತೇನೆ, ಯಾವ ಸರ್ಚ್ ಇಲ್ಲಿ ಕೊಟ್ಟಿರ್ತೀರೋ ಅದ್ರ ಬಗ್ಗೆ ನಿಮಗೆ ಯಾವ ಥರ ವೆರೈಟಿನಲ್ಲಿ ಫಿಲ್ಟರ್ ಮಾಡಿಕೊಡ್ಬೇಕು ಅಂತ ಇಲ್ಲಿ ಕೊಟ್ಟಿರುತ್ತೆ. ಸೊ ಇದು ನಿಮಗೆ ಇಂಟರ್ನೆಟ್, ಗೂಗಲ್ ಮತ್ತು ಗೂಗಲ್ ಸರ್ಚ್ ಇಷ್ಟು ಹೇಳಿದ್ದೀನಿ. ಸೊ ಇಲ್ಲಿಗೆ ಈ ಸೆಷನ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಮುಂದಿನ ಸರ್ಚಲ್ಲಿ, ಮುಂದಿನ ಸೆಷನಲ್ಲಿ ಗೂಗಲ್ದು ಬೇರೆ ಬೇರೆ ಐಟಮ್ಸ್ ಅಂದರೆ ಒಂದು ಗೂಗಲ್ ಮ್ಯಾಪ್, ಅದರಲ್ಲಿ ಹೇಗೆ ನೀವು ಮ್ಯಾಪಲ್ಲಿ ನಿಮ್ಮ ಯಾವುದಾದ್ರು ಜಾಗ ಹುಡ್ಕೊಂಡು ಹೇಗೆ ಹೋಗ್ಬೋದು, ಡಿಸ್ಟೆನ್ಸ್ ಹೇಗೆ ಮೆಜರ್ ಮಾಡ್ಬೋದು, ಮ್ಯಾಪಲ್ಲಿ ಇನ್ನೇನೇನು ಸಿಗುತ್ತೆ ಅದು ತೋರಿಸ್ತೀನಿ. ಆಮೇಲೆ ಯೂಟ್ಯೂಬಲ್ಲಿ ಹೇಗೆ ನೀವು ಸರ್ಚ್ ಮಾಡ್ಕೊಂಡು ಹೋಗ್ಬೋದು ಅದನ್ನೆಲ್ಲ ತೋರಿಸ್ತೀನಿ. ಸೊ ಇಲ್ಲಿಗೆ ಈ ಸೆಷನ್ಸ್ ಮುಗಿಸ್ತಾ ಇದ್ದೀನಿ. ಈ ಸೆಷನ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.